ಭಾರತಕ್ಕೆ ಬರೋದಿಲ್ಲ ಪ್ರಜ್ವಲ್ ರೇವಣ್ಣ. ಲುಫ್ತಾನ್ಸಾ ಏರ್ವೇಸ್ ವಿಮಾನದಲ್ಲಿ ಇಲ್ಲ ಪ್ರಜ್ವಲ್. ಮಧ್ಯಾಹ್ನ 3:30 ಮ್ಯೂನಿಚ್ನಿಂದ ಟೇಕ್ ಆಫ್ ಆಗಿದೆ ವಿಮಾನ. ಲುಫ್ತಾನ್ಸಾ ಏರ್ವೇಸ್ ನಲ್ಲಿ ಟಿಕೆಟ್ ಬುಕ್ ಆಗಿತ್ತು, ಆದ್ರೆ ಆ ವಿಮಾನದಲ್ಲಿ ಪ್ರಜ್ವಲ್ ಇಲ್ಲ. ಮಧ್ಯಾಹ್ನ 3:30 ಮ್ಯೂನಿಚ್ನಿಂದ ಟೇಕ್ ಆಫ್ ಆದಂತಹ ವಿಮಾನದಲ್ಲಿ ಪ್ರಜ್ವಲ್ ಇಲ್ಲ. ಈ ಹಿಂದೆ 4 ಬಾರಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರು ಪ್ರಜ್ವಲ್. ಈ ಬಾರಿ ಟಿಕೆಟ್ ರದ್ದು ಮಾಡದೆ ವಿಮಾನವನ್ನ ಹತ್ತಿಲ್ಲ ಪ್ರಜ್ವಲ್. ಕೊನೆ ಕ್ಷಣದಲ್ಲಿ ನಿರ್ಧಾರವನ್ನ ಬದಲಿಸಿದ್ದಾರೆ. ಕೊನೆ ಕ್ಷಣದಲ್ಲಿ ತಮ್ಮ ನಿರ್ಧಾರವನ್ನ ಬದಲಿಸಿದ್ದು, ಈ ಬಾರಿ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಬೆಂಗಳೂರಿಗೆ ಬರ್ತಾರೋ ಅನ್ನುವಂತಹ ಸುದ್ದಿ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ತಮ್ಮ ನಿರ್ಧಾರವನ್ನ ಬದಲಾಯಿಸಿದ್ದಾರೆ ಪ್ರಜ್ವಲ್ ರೇವಣ್. 4 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು, ಈ ಬಾರಿ ಟಿಕೆಟ್ ಕ್ಯಾನ್ಸಲ್ ಮಾಡಿರಲಿಲ್ಲ. 3:30 ಮ್ಯೂನಿಚ್ ನಿಂದ ವಿಮಾನ ಹೊರಡಬೇಕಾಗಿತ್ತು. 3:30 ವಿಮಾನ ಹೊರಟಿದೆ, ಆದ್ರೆ ಅದರಲ್ಲಿ ಪ್ರಜ್ವಲ್ ಇಲ್ಲ. ಟಿಕೆಟ್ ಕೂಡ ಕ್ಯಾನ್ಸಲ್ ಮಾಡಿರಲಿಲ್ಲ. ಕೊನೆ ಕ್ಷಣದಲ್ಲಿ ತಮ್ಮ ನಿರ್ಧಾರವನ್ನ ಚೇಂಜ್ ಮಾಡಿದ್ದಾರೆ ಪ್ರಜ್ವಲ್. ಕಳೆದ ತಿಂಗಳು 26 ಮತದಾನ ಮಾಡಿ ಜರ್ಮನಿಗೆ ಹಾರದಂತಹ ಪ್ರಜ್ವಲ್ ಇದುವರೆಗೂ ಕೂಡ ಭಾರತಕ್ಕೆ ವಾಪಸ್ ಆಗಿಲ್ಲ. ಈ ಹಿಂದೆಯೂ ಕೂಡ 4 ಬಾರಿ ಟಿಕೆಟ್ ಅನ್ನ ಬುಕ್ ಮಾಡಿ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಬೆಳಿಗ್ಗೆ ಕೂಡ ಮಾಹಿತಿ ಸಿಗತ್ತೆ ಮತ್ತೆ ಏರ್ ಟಿಕೆಟ್ ಬುಕ್ ಆಗಿದೆ ಅಂತ. ಲುಫ್ತಾನ್ಸಾ ಏರ್ವೇಸ್ ವಿಮಾನದಲ್ಲಿ ಟಿಕೆಟ್ ಬುಕ್ ಆಗಿದೆ ಅಂತ. ಆದ್ರೆ ಪ್ರಜ್ವಲ್ ಮತ್ತೆ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾರೆ, ಭಾರತಕ್ಕೆ ಬರೋದಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸುದ್ದಿ ಕೂಡ ಪ್ರಸಾರ ಆಗಿದೆ. ಈಗ ಅದರಂತೆಯೇ ಟಿಕೆಟ್ ಕ್ಯಾನ್ಸಲ್ ಮಾಡಿಲ್ಲ ನಿಜ, ಆದ್ರೆ ಫ್ಲೈಟ್ ಹತ್ತಿಲ್ಲ ಪ್ರಜ್ವಲ್. ಕೊನೆ ಕ್ಷಣದಲ್ಲಿ ತಮ್ಮ ನಿರ್ಧಾರವನ್ನ ಚೇಂಜ್ ಮಾಡಿದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ರವಿಕುಮಾರ್. ಇಷ್ಟು ಸಲ 4 ಬಾರಿ ಟಿಕೆಟ್ ಅನ್ನ ಬುಕ್ ಮಾಡಿ ಕೊನೆ ಕ್ಷಣದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿದ್ರು ಪ್ರಜ್ವಲ್ ರೇವಣ್ಣ. ಇವತ್ತು ಟಿಕೆಟ್ ಕ್ಯಾನ್ಸಲ್ ಆಗಿರಲಿಲ್ಲ, 3:30 ಹೊರಡ್ತಾರ ಅನ್ನುವಂತಹ ಲೆಕ್ಕಾಚಾರ ಬಹಳ ಜೋರಾಗಿತ್ತು. ಆದ್ರೆ ಟಿಕೆಟ್ ಕ್ಯಾನ್ಸಲ್ ಮಾಡಿಲ್ಲ, ಆದ್ರೆ ಫ್ಲೈಟ್ ಹತ್ತಿಲ್ಲ. ಹಾಗಾಗಿ ಇವತ್ತು ಕೂಡ ಭಾರತಕ್ಕೆ ಬರ್ತಾ ಇಲ್ಲ. ಏನ್ ನಡೀತಾ ಇದೆ? ಒಂದು ಕಡೆ ಅವರನ್ನ ಭಾರತಕ್ಕೆ ಕರೆತರೋದಕ್ಕೆ SIT ಶತ ಪ್ರಯತ್ನ ನಡೆಸ್ತಾ ಇದೆ, ಮತ್ತೊಂದು ಕಡೆ ಭಾರತಕ್ಕೆ ಬರೋದ್ರ ಬಗ್ಗೆ ಪ್ರಜ್ವಲ್ ರೇವಣ್ಣ ಮನಸ್ಸು ಮಾಡ್ತಾ ಇಲ್ಲ. ಶ್ವೇತಾ, ಸದ್ಯದ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಇವತ್ತು ಬರಲ್ಲ ಅನ್ನೋದು ಕನ್ಫರ್ಮ್ ಆಗಿರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಇವತ್ತು ಬೆಳಗ್ಗೆನೇ ಅದ್ರ ಬಗ್ಗೆ ಪ್ರಕಟ ಕೂಡ ಮಾಡಿತ್ತು. ಅದೇ ಇವತ್ತು ಅಂತಿಮವಾಗಿ ನಿಜ ಸತ್ಯ ಕೂಡ ಆಗಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಈಗ ಆಲ್ರೆಡಿ 376 ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಆತನಿಗಾಗಿ ಹುಡುಕಾಟ ಕೂಡ SIT ಅಧಿಕಾರಿಗಳು ಆರಂಭಿಸಿದ್ದಾರೆ. ಈಗ ಆಲ್ರೆಡಿ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಕೊಟ್ಟಿರುವಂಥದ್ದು ಮತ್ತು ಲುಕೌಟ್ ನೋಟಿಸ್ ಕೂಡ ಕೊಟ್ಟಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಈ ಹಿಂದೆ ಒಟ್ಟು 4 ಬಾರಿ ಟಿಕೆಟನ್ನು ಬುಕ್ ಮಾಡಿದ್ರು, 8ನೇ ತಾರೀಕು, 4ನೇ ತಾರೀಕು, 10ನೇ ತಾರೀಕು, 12ನೇ ತಾರೀಕು, ಇವತ್ತು ಅಂತಿಮವಾಗಿ 15ನೇ ತಾರೀಕು ಕೂಡ ಇವತ್ತು ಟಿಕೆಟ್ ಬುಕ್ ಮಾಡಿದ್ರು. ಇವತ್ತು ಮಧ್ಯಾಹ್ನ 3:30 ವಿಮಾನ ಜರ್ಮನಿಯ ಮ್ಯೂನಿಚ್ನಿಂದ ಹೊರಡುತ್ತಿದ್ದು ಇವತ್ತು ರಾತ್ರಿ 1:30 ಬೆಂಗಳೂರಿಗೆ ಬರ್ತಾ ಇತ್ತು. ಆದರೆ ಅಂತಿಮ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಆ ವಿಮಾನದಲ್ಲಿ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿರುವಂಥದ್ದು ಶ್ವೇತಾ. ಓಕೆ, ಈಗ ಪ್ರಜ್ವಲ್ ರೇವಣ್ಣ ವಾಪಸ್ ಕರೆಸೋದಕ್ಕೆ SIT ಸಾಕಷ್ಟು ಪ್ಲಾನ್ ಮಾಡಿತ್ತು, ಅವರ ಬ್ಯಾಂಕ್ ಖಾತೆಗಳ ಮೇಲೂ ಕೂಡ ಕಣ್ಣಿಟ್ಟಿತ್ತು ಅಂತ. ಸೊ ಅದು ಯಾವ ವಸ್ತ್ರವೂ ಕೂಡ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ವಾ ಈಗ? ಖಂಡಿತವಾಗಿ, ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಹಣಕಾಸಿನ ತೊಂದರೆ ಆದರೆ ಭಾರತಕ್ಕೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ 2 ಅಕೌಂಟ್ಗಳ ಮೇಲೆ ಕೂಡ SIT ಅಧಿಕಾರಿಗಳು ಕಣ್ಣಿಟ್ಟಿರುವಂಥದ್ದು. ಎಲ್ಲ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಈ ಹಂತದಲ್ಲಿ ಅಂದರೆ ಅವರಿಗೆ ಹಣಕಾಸಿನ ಸಮಸ್ಯೆ ಉಂಟಾದಂಥ ತಕ್ಷಣದಲ್ಲೇ ಭಾರತಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ನಿನ್ನೆ HD ರೇವಣ್ಣ ಅವರಿಗೆ ಜಾಮೀನು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ತಂದೆಯವರು ಹೊರಗಿಂದನೇ ಸಪೋರ್ಟ್ ಕೂಡ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಮೇಲೆ ಇವತ್ತು ಬರ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರೋದನ್ನು ರದ್ದು ಮಾಡಿದರು. ಬಹುಶಃ ರಿಸಲ್ಟ್ ಆದ ಬಳಿಕ ಬರ್ತಾರ ಅನ್ನುವಂತಹ ಮಾಹಿತಿ ಕೂಡ ಈಗ ಬರ್ತಾ ಇರುವಂಥದ್ದು ಶ್ವೇತಾ. ಓಕೆ ರವಿಕುಮಾರ್, ಈಗ ರಿಸಲ್ಟ್ ಆದ ನಂತರವೇ ಪ್ರಜ್ವಲ್ ಬರೋದು ಅನ್ನುವಂತಹ ಮಾತು ಕೂಡ ಕೇಳಬರ್ತಾ ಇದೆ. ಅದರ ನಡುವಲ್ಲೇ ಎಲ್ಲಿ ತನಕ ಪ್ರಜ್ವಲ್ ಭಾರತಕ್ಕೆ ವಾಪಸ್ ಬರೋದಿಲ್ವೋ ಅಲ್ಲಿ ತನಕ ಈ ಮುಜುಗರ ಕೂಡ ತಪ್ಪಿದ್ದಲ್ಲ. ಕುಟುಂಬಕ್ಕಾಗಲಿ ಪಕ್ಷಕ್ಕಾಗಲಿ ಆ ಕಾರಣಕ್ಕಾಗಿ ಕುಟುಂಬ ಪ್ರಜ್ವಲ್ರನ್ನ ಭಾರತಕ್ಕೆ ವಾಪಸ್ ಕರೆಸೋದ್ರ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತಲೇ ಹೇಳಲಾಗಿತ್ತು. ರೇವಣ್ಣ ರಿಲೀಸ್ ಆದ್ಮೇಲೂ ಪ್ರಜ್ವಲ್ ಬರಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇತ್ತು. ಹಾಗಾದ್ರೆ ಇದು ಯಾವುದೂ ವರ್ಕೌಟ್ ಆಗ್ತಿಲ್ಲ ಈಗ?
ಖಂಡಿತ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಆಲ್ರೆಡಿ 3 FIR ಕೂಡ ದಾಖಲಾಗಿದೆ ಅಂತ, ಮೂವರು ಮಹಿಳಾ ಸಂತ್ರಸ್ತರು ಈಗ ಆಲ್ರೆಡಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ. ಅವರ ಹೇಳಿಕೆಯ ಆಧಾರದ ಮೇಲೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ IPC 376 ಅಡಿ ಕೂಡ FIR ದಾಖಲಾಗಿರುವಂಥದ್ದು. ನಮಗಿರುವಂತಹ ಮಾಹಿತಿ ಪ್ರಕಾರ ಮತ್ತೊಂದು FIR ಕೂಡ ದಾಖಲಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ಬಂದರೆ ತಕ್ಷಣವೇ ಅರೆಸ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದರೆ ಸೊ ಹೀಗಾಗಿ ಅವರು ಭಾರತಕ್ಕೆ ಬರೋದನ್ನು ಸಾಕಷ್ಟು ಮುಂದೂಡ್ತಾನೆ ಬರ್ತಾ ಇದ್ದಾರೆ. ಬಹುಶಃ 8ನೇ ತಾರೀಕು ಕೂಡ ಬುಕ್ ಮಾಡಿದರು, 10ನೇ ತಾರೀಕು ಬುಕ್ ಮಾಡಿದರು, 12ನೇ ತಾರೀಕು ನಿನ್ನೆ ಇಲ್ಲ ಮೊನ್ನೆ ಅಂದರೆ ಭಾನುವಾರ ಕೂಡ ಬುಕ್ ಮಾಡಿದರು. ಇವತ್ತು ಅಂತಿಮವಾಗಿ 15ನೇ ತಾರೀಕು ಇವತ್ತು ಜರ್ಮನಿಯ ಮ್ಯೂನಿಚ್ಚಿಂದ ಮಧ್ಯಾಹ್ನ 3:30 ಹೊರಡುವಂತಹ ಫ್ಲೈಟ್ನಲ್ಲೂ ಕೂಡ 2K ಅನ್ನುವಂತಹ ಒಂದು ಸೀಟ್ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಸೀಟನ್ನು ಕೂಡ ಕಾಯ್ದಿರಿಸಿದರು. ಇವತ್ತು ರಾತ್ರಿ 1:30 ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಬರಬೇಕಾಯಿತು. SAT ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ರು. ಆದರೆ ಲುಫ್ತಾನಾ ಏರ್ಲೈನ್ಸ್ ಕಡೆಯಿಂದ ಅಂದರೆ ಪ್ರಯಾಣಿಕರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಪ್ರಯಾಣಿಕರ ಎರಡು ವಿಭಾಗಕ್ಕೂ ಕೂಡ ಪ್ರಯಾಣಿಕರ ಪಟ್ಟಿ ಬಿಡುಗಡೆ ಆಗುತ್ತೆ. ಒಂದು ಕಸ್ಟಮ್ಸ್ ಇಲಾಖೆಗೆ, ಮತ್ತೊಂದು ಇಮಿಗ್ರೇಷನ್ ವಿಭಾಗಕ್ಕೆ ಲುಫ್ತಾನಾ ಏರ್ಲೈನ್ಸ್ ಕಡೆಯಿಂದ ಪ್ರಯಾಣಿಕರ ಪಟ್ಟಿ ಅಂದರೆ ಈ ವಿಮಾನದಲ್ಲಿ ಯಾರ್ಯಾರು ಬರ್ತಿದ್ದಾರೆ, ಯಾವ್ಯಾವ ಸರಕುಗಳಿದ್ದಾವೆ ಅನ್ನುವಂತಹ ಒಂದು ಪಟ್ಟಿ ಕೂಡ ರಿಲೀಸ್ ಆಗುತ್ತೆ. ಆ ಎರಡೂ ಪಟ್ಟಿಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿರುವಂಥದ್ದು. ಯಾಕಂದರೆ ಪ್ರಜ್ವಲ್ ರೇವಣ್ಣ ಇವತ್ತು ಭಾರತಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ಸಾಕಷ್ಟು ಇತ್ತು. ಯಾವುದೇ ಕ್ಷಣದಲ್ಲಿ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಬೇಕು ಅಂತೇಳಿ SAT ಅಧಿಕಾರಿಗಳು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೂ ಕೂಡ ಬೀಡು ಬಿಟ್ಟಿದ್ರು. ಆದರೆ ಅಂತಿಮ ಕ್ಷಣದಲ್ಲಿ ಟಿಕೆಟ್ ಬುಕ್ ಆಗಿದ್ರು ಕೂಡ ಪ್ರಜ್ವಲ್ ರೇವಣ್ಣ ವಿಮಾನ ಹತ್ತಿಲ್ಲ ಅನ್ನೋದು ಕನ್ಫರ್ಮ್ ಆಗಿರುವಂಥದ್ದು. ಲುಫ್ತಾನಾ ಏರ್ಲೈನ್ಸ್ ಕಡೆಯಿಂದ ರಿಲೀಸ್ ಆದಂತಹ ಪ್ರಯಾಣಿಕರ ಪಟ್ಟಿಯಲ್ಲಿ 2K ಸೀಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿರುವಂಥದ್ದು. ಶ್ವೇತಾ, ಓಕೆ ರವಿಕುಮಾರ್, ಈಗ ಕುಟುಂಬದವ್ರು ಯಾರ ಜೊತೆನೂ ಕೂಡ ಪ್ರಜ್ವಲ್ ರೇವಣ್ಣ ಟಚ್ ಅಲ್ಲಿ ಇಲ್ವಾ? ಯಾಕಂದ್ರೆ ಈಗ SIT ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕಲೆ ಹಾಕ್ತಾ ಇದೆಯಾ? ಕುಟುಂಬದವ್ರ ಜೊತೆ ಏನಾದ್ರೂ ಟಚ್ ಅಲ್ಲಿ ಇದ್ದಾರಾ, ಮಾತುಕತೆ ಮಾಡ್ತಿದ್ದಾರಾ, ಇಲ್ಲಿನ ಅಪ್ಡೇಟ್ಸ್ ಗಳ ಬಗ್ಗೆ ತಿಳ್ಕೊತಿದ್ದಾರಾ, ಹೇಗೆ ಅಂತ? ಹಾಂ, ಖಂಡಿತವಾಗಿ. ಯಾಕಂದರೆ ಈಗ ಆಲ್ರೆಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ HD ರೇವಣ್ಣ ಅವರನ್ನ ಇವತ್ತು ಒಂದು ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ವ್ಯೂ ಕೂಡ ಮಾಡಿದಂಥ ಸಂದರ್ಭದಲ್ಲಿ ಮಗ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕೇಳಾಯಿತು. ಆಗ ನನಗೆ ಗೊತ್ತಿಲ್ಲ ಅನ್ನುವಂತಹ ಒಂದು ಉತ್ತರ ಕೊಡ್ತಾರೆ. ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಸಂಬಂಧಿಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ SAT ಅಧಿಕಾರಿಗಳು ಸಂಪರ್ಕ ಮಾಡ್ತಾ ಇದ್ದಾರೆ, ಅವರ ಫೋನ್ ಲಿಸ್ಟನ್ನು ಕೂಡ ತೆಗಿತಾ ಇದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಯಾವುದೇ ಕಾರಣಕ್ಕೂ ಕೂಡ ಫೋನ್ April 26 ಬೆಳಗ್ಗೆ 12 ಗಂಟೆಗೆ ಆಫ್ ಆದಂತಹ ಫೋನು ಇವತ್ತಿನವರೆಗೂ ಕೂಡ ಆನ್ ಆಗಿಲ್ಲ. ಸೊ ಹೀಗಾಗಿ ಅವರ ಜಿಮೇಲ್ ಅಕೌಂಟಿಂದ ಯಾರಿಗಾದರೂ ಮಾಹಿತಿಯನ್ನು ವಿನಿಮಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಆದರೆ ಅವರು ಜಿಮೇಲ್ ಅಕೌಂಟನ್ನು ಕೂಡ ಬಳಸ್ತಾ ಇಲ್ಲ ಮತ್ತು ಫೋನ್ ನಂಬರನ್ನು ಕೂಡ ಬಳಸ್ತಾ ಇಲ್ಲ. ಆದರೆ ದೆಹಲಿಯಲ್ಲಿ April 26 ಒಂದು ಟಿಕೆಟ್ ಬುಕ್ ಆಗುತ್ತೆ. ಅಲ್ಲಿ 62,000 ರೂಪಾಯಿ ನಗದನ್ನು ಕೊಟ್ಟು ಒಬ್ಬ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೂಡ ಬುಕ್ ಮಾಡಿರ್ತಾನೆ. ಆತನನ್ನು ಕೂಡ SAT ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿರುವಂಥದ್ದು. ಸೊ ಕುಟುಂಬಸ್ಥರನ್ನು ಕೂಡ ಪದೇ ಪದೇ SAT ಅಧಿಕಾರಿಗಳು ಸಂಪರ್ಕ ಮಾಡಿ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ. ಆದರೆ ಅವರು ಮಾಹಿತಿ ಕೂಡ ಕೊಡ್ತಾ ಇಲ್ಲ. ಯಾಕಂದರೆ ಆತ ಎಲ್ಲಿದ್ದಾನೆ, ಇಲ್ಲ ಎಲ್ಲಿ ಎಲ್ಲಿದ್ದಾನೋ ಇಲ್ಲೋ ಗೊತ್ತಿಲ್ಲ ಅನ್ನುವಂತಹ ಮಾಹಿತಿಯನ್ನು ಮಾತ್ರ ಕೊಡ್ತಾ ಇದ್ದಾರೆ. SAT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಹುಡುಕುವ ನಿಟ್ಟಲ್ಲಿ ಸಾಕಷ್ಟು ಪ್ರಯತ್ನ ಕೂಡ ಪಡ್ತಿರುವಂಥದ್ದು. ಈಗ ಆಲ್ರೆಡಿ ಲುಕೌಟ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ, ಮತ್ತೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಹಾಕಿ ವಾರಂಟ್ ಪಡೆದು ರೆಡ್ ಕಾರ್ನರ್ ನೋಟಿಸ್ ಕೂಡ ಕೊಡೋಕೆ ಮುಂದಾಗಿರುವಂತದ್ದು. ಶ್ವೇತಾ, ಓಕೆ ರವಿಕುಮಾರ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಸುದ್ದಿ ಇದೆ, ಪೆನ್ಡ್ರೈವ್ ಕೇಸ್ ನಲ್ಲಿ ಪ್ರಜ್ವಲ್ ಕಣ್ಣ ಮುಚ್ಚಾಲೆ, ಭಾರತಕ್ಕೆ ವಾಪಸ್ಸಾಗೋ ಬಗ್ಗೆ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಪೆನ್ಡ್ರೈವ್ ಕೇಸ್ ಅಲ್ಲಿ ಪ್ರಜ್ವಲ್ ಕಣ್ಣ ಮುಚ್ಚಾಲೆ ಆಡ್ತಿದ್ದಾರೆ. ಪ್ರಜ್ವಲ್ ವಿದೇಶಕ್ಕೆ ಹೋಗಿ 19 ದಿನ ಕಳೆದು ಪದೇ ಪದೇ ಟಿಕೆಟ್ ಬುಕ್ ಆಗತ್ತೆ, ಕ್ಯಾನ್ಸಲ್ ಆಗತ್ತೆ ಕೊನೆ ಕ್ಷಣದಲ್ಲಿ. ಈ ಬಾರಿ ಅಂದ್ರೆ ಇವತ್ತು ಬುಕ್ ಆದಂತಹ ಟಿಕೆಟ್ ಕ್ಯಾನ್ಸಲ್ ಕೂಡ ಆಗಿರಲಿಲ್ಲ. ನೆನ್ನೆ ರೇವಣ್ಣ ಬಿಡುಗಡೆ ಆದ ಬೆನ್ನಲ್ಲೇ ಹಾಗಾದ್ರೆ ಇವತ್ತು ಪ್ರಜ್ವಲ್ ಭಾರತಕ್ಕೆ ವಾಪಸ್ ಆಗ್ತಾರಾ ಅನ್ನೋ ಸುದ್ದಿ ಕೂಡ ಬಹಳ ಜೋರಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ತಮ್ಮ ನಿರ್ಧಾರವನ್ನ ಬದಲಾಯಿಸಿದ್ದಾರೆ ಪ್ರಜ್ವಲ್. ಈ ಬಾರಿ ಹಣ ನೀಡಿ ಟಿಕೆಟ್ ಅನ್ನ ಬುಕ್ ಮಾಡಿದ್ದ ಪ್ರಜ್ವಲ್ ಕೊನೆ ಕ್ಷಣದಲ್ಲಿ ತಮ್ಮ ನಿರ್ಧಾರವನ್ನ ಬದಲಾಯಿಸಿದ್ದಾರೆ. ಕಾನೂನಿಗೂ ತಲೆ ಬಾಗ್ತಾ ಇಲ್ಲ, ತನಿಖೆಯನ್ನು ಕೂಡ ಎದುರಿಸ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, 19 ದಿನ ಆಗಿದೆ ಪ್ರಜ್ವಲ್ ವಿದೇಶಕ್ಕೆ ಹಾರಿ. ಒಂದು ಕಡೆ SIT ಅವರನ್ನ ವಾಪಸ್ ಕರೆಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ, ಕಾನೂನಿಗೂ ತಲೆ ಬಾಗ್ತಾ ಇಲ್ಲ, ವಿಚಾರಣೆ ನಡೆಸಬೇಕಾಗಿದೆ, ಅವ್ರ ಮೇಲೆ ದಾಖಲಾದಂತಹ ಪ್ರಕರಣದ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕಾಗಿದೆ, ಹೀಗೆ ಮುಂದುವರೆದ್ರೆ ಹೇಗೆ ಅಂತ. ಈಗ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಪ್ರಜ್ವಲ್ ಬರಬಹುದು ಅನ್ನೋ ನಿರೀಕ್ಷೆ ಏನಿದೆ, ಅದರ ಲೆಕ್ಕಾಚಾರಗಳು ಏನ್ ಹಾಕಾದ್ರೆ? ಖಂಡಿತವಾಗೂ, ಪ್ರಜ್ವಲ್ ರೇವಣ್ಣ ಈಗ ಆಲ್ರೆಡಿ 4 ಬಾರಿ ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಅಂತಿಮವಾಗಿ 5ನೇ ಬಾರಿ ಅಂದರೆ ಇವತ್ತು ಮಧ್ಯಾಹ್ನ 3:30 ಜರ್ಮನಿಯ ಮ್ಯೂನಿಚ್ಚಿಂದ ಹೊರಡುತ್ತಿದ್ದಂತಹ ಫ್ಲೈಟ್ಗೆ
ಟಿಕೆಟನ್ನು ಹಣವನ್ನು ಪಾವತಿಸಿ ಟಿಕೆಟನ್ನು ಕನ್ಫರ್ಮ್ ಕೂಡ ಮಾಡಿದರು. ಯಾವುದೇ ಕ್ಷಣದಲ್ಲಿ ಅವರು ಭಾರತಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ತುಂಬ ದಟ್ಟವಾಗಿತ್ತು. ಆದರೆ ಅಂತಿಮವಾಗಿ ಅವರು ಪ್ರಯಾಣವಾಗುವಂತಹ ವಿಮಾನದಲ್ಲಿ ಪ್ರಯಾಣ ಮಾಡ್ತಿಲ್ಲ ಅನ್ನುವಂತಹ ಮಾಹಿತಿ ಈಗ ಆಲ್ರೆಡಿ ಖಚಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಮುಂದಿನ ಪ್ರಯಾಣ ಯಾವತ್ತು ಮತ್ತೆ ಏನಾದರೂ ಟಿಕೆಟ್ ಬುಕ್ ಮಾಡ್ತಾರ ಅನ್ನುವಂತಹ ಮಾಹಿತಿಯನ್ನು ಕೂಡ SAT ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಒಂದು ಮಾಹಿತಿ ಪ್ರಕಾರ June 4 ಏನಿದೆ ಫಲಿತಾಂಶ, ಲೋಕಸಭೆ ಚುನಾವಣೆಯ ಫಲಿತಾಂಶ, ಆ ಚುನಾವಣೆಯ ಫಲಿತಾಂಶದ ನೋಡಿಕೊಂಡು ಭಾರತಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಈ ನಡುವೆ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ 3 FIR ಕೂಡ ದಾಖಲಾಗಿರುವಂಥದ್ದು, 3 ಕೂಡ 376 ಅಂದರೆ ಅತ್ಯಾಚಾರದ ಪ್ರಕರಣಗಳು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೆ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗಿರುವಂಥದ್ದು. ಅವ್ರಿಗೂ ಕೂಡ ನಾಲೆಡ್ಜ್ ಇದೆ, ಯಾಕಂದರೆ ಭಾರತಕ್ಕೆ ಬಂದ ತಕ್ಷಣವೇ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಪ್ರಜ್ವಲ್ ರೇವಣ್ಣವರಿಗೂ ಕೂಡ ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಹೀಗಾಗಿ ಅವರು ಇಲ್ಲಿಗೆ ಬರೋದಕ್ಕೆ ಸಾಕಷ್ಟು ಯೋಚನೆ ಕೂಡ ಮಾಡ್ತಿರುವಂಥದ್ದು. ಒಂದು ವೇಳೆ ಎಲೆಕ್ಷನ್ ಚುನಾವಣೆಯ ಫಲಿತಾಂಶ ಯಾವ ರೀತಿ ಬರುತ್ತೋ ಅನ್ನೋದನ್ನು ನಿರ್ಧಾರ ಮಾಡಿದ ಬಳಿಕ ಬಹುಶಃ ಭಾರತಕ್ಕೆ ಬಂದರೂ ಬರ್ಬೋದು. ಒಂದು ವೇಳೆ ಗೆದ್ದಂತಹ ಸಂದರ್ಭದಲ್ಲಿ ಈಗ ಆಲ್ರೆಡಿ ಅಶೋಕ್ ಅವರು ಕೂಡ ಹೇಳಿದ್ದಾರೆ, ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ದರೆ ನಾವು ಅವ್ರನ್ನ ಅಮಾನತು ಮಾಡೋದಕ್ಕೆ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಇದೆಲ್ಲವೂ ಕೂಡ ರಾಜಕೀಯ ಪರಿಣಾಮ ಆಗುತ್ತೆ. ಆದರೆ SIT ತನಿಖೆಯಿಂದ ಪ್ರಜ್ವಲ್ ರೇವಣ್ಣ ಬಚಾವಾಗೋದು ಸಾಧ್ಯವೇ ಇಲ್ಲ, ಯಾಕಂದರೆ ಈಗ ಆಲ್ರೆಡಿ 3 FIR ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ 3 ಕೂಡ ಪ್ರತ್ಯೇಕವಾಗಿ ಕಸ್ಟಡಿಗೆ, ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಬೇಕಾಗುತ್ತೆ. ವಿಚಾರಣೆ ಬಳಿಕ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ನ್ಯಾಯಾಂಗ ಬಂಧನದಲ್ಲೂ ಕೂಡ 3 FIR ಕೂಡ ಜಾಮೀನು ಬೇಕಾಗುತ್ತೆ. ಒಂದು ಯಾವುದೋ ಒಂದು ಪ್ರಕರಣದಲ್ಲಿ ಜಾಮೀನು ಸಿಕ್ಕ ತಕ್ಷಣ ಆತ ಹೊರಗಡೆ ಬರಲ್ಲ. ಈಗ ಆಲ್ರೆಡಿ ಆತನ ಮೇಲೆ ದಾಖಲಾದಂತಹ 3 FIR ಕೂಡ ಆತ ಜಾಮೀನು ಪಡಬೇಕಾಗುತ್ತೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಅರಿವಿಗಿದೆ. ಸೊ ಹೀಗಾಗಿ ಸದ್ಯದ ಮಟ್ಟಿಗೆ ಆತ ಲೋಕಸಭೆ ಚುನಾವಣೆ ಬಳಿಕ ಭಾರತಕ್ಕೆ ಬಂದರಾಯಿತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡ್ತಿರ್ಬೋದು ಶ್ವೇತಾ. ಓಕೆ, ಹಾಗಾದ್ರೆ ಈಗ ಅವರಾಗಿ ಅಂತೂ ಭಾರತಕ್ಕೆ ಬರ್ತಾ ಇಲ್ಲ, ಬಟ್ ಇಂಥ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವಂತಹ ವ್ಯಕ್ತಿ ವಿದೇಶಕ್ಕೆ ಹಾರಿದ್ರೆ ಅಂಥವ್ರನ್ನ ವಾಪಸ್ ಕರೆಸೋದು ಕಾನೂನಿನ ಚೌಕಟ್ಟಿನಲ್ಲಿ ಇರುವಂತಹ ಆಪ್ಷನ್ಗಳು ಏನು? ಹಾಗಾದ್ರೆ ವಾಟ್ ನೆಕ್ಸ್ಟ್, SIT ಮುಂದೆ ಇರುವಂತಹ ದಾರಿಗಳೇನು? ಹಾ, ಖಂಡಿತವಾಗಿಯೂ SAT ಅಧಿಕಾರಿಗಳಿಗೆ ಒಂದು ಅವಕಾಶ ಇದೆ. ಮ್ಯೂಚುವಲ್ ಲೀಗಲ್ ಟ್ರೀಟಿ ಅಂತೇಳಿ ಒಂದು ಭಾರತ ಮತ್ತು ಜರ್ಮನಿ ನಡುವೆ 2001 ಮತ್ತು 2018 ಒಂದು ಒಪ್ಪಂದ ಆಗಿದ್ದು, ದ್ವಿಪಕ್ಷೀಯ ಒಪ್ಪಂದ ಕೂಡ ಆಗಿರುವಂಥದ್ದು. ಅಂದರೆ ಯಾವ ಕೈದಿಗಳು ಒಂದು ವೇಳೆ ಭಾರತದ ಗಡಿ ಭಾಗದಲ್ಲಿ ಏನಾದರೂ ಅಪರಾಧ ಮಾಡಿದಂಥ ಸಂದರ್ಭದಲ್ಲಿ ಅವರು ಬೇರೆ ಜರ್ಮನಿಯ ರಾಷ್ಟ್ರಗಳ ಸದಸ್ಯ ರಾಷ್ಟ್ರಗಳು, ಏನೇ 24 ದೇಶಗಳಿದ್ದಾವೆ, ಆ ದೇಶಗಳಲ್ಲಿ ಏನಾದರೂ ಕಂಡು ಬಂತಹ ಸಂದರ್ಭದಲ್ಲಿ ಅವರನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ಒಂದು MLTA ಅನ್ನುವಂತಹ ಒಂದು ಕಾನೂನಲ್ಲಿರುವಂಥದ್ದು. ಸೊ ಈ ಅಂಶವನ್ನು ಪರಿಗಣನೆ ಮಾಡಬೇಕಾಗುತ್ತೆ. ಈ ಅಂಶವನ್ನು ಪರಿಗಣನೆ ಮಾಡಬೇಕು ಅಂದರೆ SIT ಅಧಿಕಾರಿಗಳು ರೆಡ್ ಕಾರ್ನರ್ ನೋಟಿಸನ್ನು ಕೂಡ ಜಾರಿ ಮಾಡಬೇಕಾಗುತ್ತೆ. ರೆಡ್ ಕಾರ್ನರ್ ನೋಟಿಸ್ ಹಾಕಬೇಕು ಅಂದರೆ ಮೊದಲು ಆ ಪ್ರಕರಣದ ಚಾರ್ಜ್ ಶೀಟ್ ಆಗಬೇಕಾಗುತ್ತೆ. ಇದು ಪ್ರೈಮರಿ ಸ್ಟೇಜ್ ಇರುವಂತಹ ಕಾರಣಕ್ಕೋಸ್ಕರ ಸದ್ಯ ಚಾರ್ಜ್ ಶೀಟ್ ಹಾಕೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಬೇಕಾಗುತ್ತೆ, ಅದಕ್ಕೆ 90 ದಿನಗಳ ಕಾಲಾವಕಾಶ ಇರುತ್ತೆ. ಸೊ ಹೀಗಾಗಿ SIT ಅಧಿಕಾರಿಗಳು ಆದಷ್ಟು ಬೇಗ ಚಾರ್ಜ್ ಶೀಟ್ ಹಾಕಿ ನ್ಯಾಯಾಲಯದಿಂದ ವಾರೆಂಟನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ವಾರೆಂಟ್ ತೆಗೆದುಕೊಂಡ ಬಳಿಕ ಅದನ್ನು CBI ಕೊಡ್ತಾರೆ. CBIಯಲ್ಲಿ ಇಂಟರ್ಪೋಲ್ ಅನ್ನುವಂತಹ ಒಂದು ವಿಭಾಗ ಇರುತ್ತೆ. ಆ ಇಂಟರ್ಪೋಲ್ಗೆ ಸಂಬಂಧಪಟ್ಟಂತಹ SIT ಅಧಿಕಾರಿಗಳ ಮುಖ್ಯಸ್ಥರು ಪತ್ರವನ್ನು ಕೂಡ ಬರೀತಾರೆ. ಈ ಪತ್ರವನ್ನು ಇಟ್ಕೊಂಡು ಜರ್ಮನಿ ದೇಶದಲ್ಲಿರುವಂತಹ ಇಂಟರ್ಪೋಲ್ಸ್ ಅಧಿಕಾರಿಗಳನ್ನು ಸಂಪರ್ಕ ಮಾಡ್ತಾರೆ. CBI ಸಂಪರ್ಕ ಮಾಡಿದ್ರೆ ಮಾತ್ರ ಬೇರೆ ಜರ್ಮನ್ ದೇಶದ ಯಾವುದೇ ಸದಸ್ಯ ರಾಷ್ಟ್ರಗಳು ಉತ್ತರ ಕೊಡೋದಕ್ಕೆ ರೆಡಿಯಾಗಿರ್ತಾರೆ. ಸೊ ಹೀಗಾಗಿ CBI ಮೂಲಕವೇ SIT ಅಧಿಕಾರಿಗಳು ಆಪರೇಟ್ ಮಾಡಬೇಕಾಗಿರುತ್ತೆ. ಏನೇ ಅಂದರೆ ಪ್ರಜ್ವಲ್ ರೇವಣ್ಣನ ಭಾರತಕ್ಕೆ ಕರೆತರುವಂತಹ ವಿಚಾರದಲ್ಲಿ CBI ಮಹತ್ವದ ಪಾತ್ರ ಕೂಡ ವಹಿಸುತ್ತೆ. ಸೊ ಹೀಗಾಗಿ CBIನ ಬೆನ್ನನ್ನು SIT ಅಧಿಕಾರಿಗಳು ಬಿದ್ದಿರುವಂಥದ್ದು, ಅವರಿಗೆ ಸಾಕಷ್ಟು ಒತ್ತಡವನ್ನು ಕೂಡ ಏರ್ತಾ ಇರುವಂಥದ್ದು. ಇಂಟರ್ಪೋಲ್ ಅಧಿಕಾರಿಗಳು ಈಗ ಆಲ್ರೆಡಿ ಜರ್ಮನಿಯಲ್ಲಿರುವಂತಹ ಇಂಟರ್ಪೋಲ್ ಅಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡಿದರೆ ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಜರ್ಮನ್ ಸದಸ್ಯ ರಾಷ್ಟ್ರಗಳು ಎಲ್ಲಾದರೂ ಇಂತಹ ವ್ಯಕ್ತಿ ಸಂಸದ ಪ್ರಜ್ವಲ್ ರೇವಣ್ಣ ಏನಾದರೂ ಕಂಡು ಬಂದರೆ ಮಾಹಿತಿ ಕೊಡಿ ಅನ್ನುವಂತಹ ಮಾತನ್ನು ಕೂಡ ಈಗ ಆಲ್ರೆಡಿ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಜರ್ಮನಿನಲ್ಲಿರುವಂತಹ ಇಂಟರ್ಪೋಲ್ ಅಧಿಕಾರಿಗಳು ಭಾರತದ CBIನಲ್ಲಿರುವಂತಹ ಇಂಟರ್ಪೋಲ್ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಆತನನ್ನು ಭಾರತಕ್ಕೆ ಯಾವ ರೀತಿ ಹಸ್ತಾಂತರ ಮಾಡ್ಕೋಬೇಕು ಅನ್ನೋದೇ ತುಂಬ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಬೇರೆ ದೇಶದಲ್ಲಿರುವಂತಹ ವ್ಯಕ್ತಿಯನ್ನು ಭಾರತಕ್ಕೆ ಕರೆತರಬೇಕಾದ್ರೆ ಸಾಕಷ್ಟು ಗೈಡ್ಲೈನ್ ನಿಯಮಾವಳಿಗಳು ಕೂಡ ಇರುವಂಥದ್ದು. ಮೊದಲನೇದಾಗಿ ರೆಡ್ ಕಾರ್ನರ್ ನೋಟಿಸನ್ನು ಜಾರಿ ಮಾಡಬೇಕಾಗುತ್ತೆ. ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಬೇಕು ಅಂದರೆ ಮೊದಲು ಚಾರ್ಜ್ ಶೀಟ್ ಆಗಬೇಕಾಗುತ್ತೆ. ಚಾರ್ಜ್ ಶೀಟ್ ಹಾಕಿದ ಬಳಿಕ ವಾರೆಂಟ್ ಅನ್ನು ಪಡ್ಕೋಬೇಕಾಗುತ್ತೆ. ಈಗ ಸದ್ಯ ಈಗ ಆಲ್ರೆಡಿ ಇನ್ನು ಜಸ್ಟ್ FIR ಪ್ರೈಮರಿ ಸ್ಟೇಜಲ್ಲಿ ಇರುವಂತಹ ಕಾರಣಕ್ಕೋಸ್ಕರ ಚಾರ್ಜ್ ಶೀಟ್ ಹಾಕಿಲ್ಲ. ಸೊ ಈಗ ಆಲ್ರೆಡಿ ಸಾಕಷ್ಟು ಸಂತ್ರಸ್ತೆಯರು ಕೂಡ ಬಂದು FIR ಕೂಡ ದಾಖಲಿಸ್ತಿರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ SIT ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣನ ಭಾರತಕ್ಕೆ ಕರೆತರುವಂತಹ ಪ್ರಯತ್ನದಲ್ಲಿ ಸಾಕಷ್ಟು ಹಿನ್ನಡೆ ಕೂಡ ಆಗ್ತಾ ಇದೆ ಶ್ವೇತಾ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.